ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕುಲಕರ್ಣಿ ಕೋಟೆ ಚಾನಲ್. ನನ್ನ ಹೆಸರು ಪೃಥ್ವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಎಕ್ಸ್ಪೆರಿಮೆಂಟ್ ಹೆಸರು ಬ್ಲ್ಯಾಕ್ ಸ್ನೇಕ್ ಅಂತ. ಸೊ ಈ ಎಕ್ಸ್ಪೆರಿಮೆಂಟ್ಗೆ ಬೇಕಾಗಿದ್ದ ವಸ್ತು ಎಲ್ಲ ನಾನು ಹೇಳ್ತೀನಿ. ಈ ಎಕ್ಸ್ಪೆರಿಮೆಂಟ್ನ ಮನೆಯಲ್ಲಿ ಕೂಡ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಲೇಟ್ ಮಾಡ್ದಿರ ಬನ್ನಿ ಶುರು ಮಾಡೋಣ. ಓಕೆ, ಇವಾಗ ನಿಮಗೆ ಬೇಕಾಗಿರುವಂಥ ವಸ್ತುಗಳು ನಾನು ಹೇಳ್ತೀನಿ. ನಿಮಗೆ ಸಕ್ಕರೆ ಬೇಕಾಗುತ್ತೆ. ಸಕ್ಕರೆ ಒಂದು 4 ಸ್ಪೂನ್ ಅಂದರೆ ನಿಮಗೆ ಬೇಕಿಂಗ್ ಸೋಡಾ 1 ಸ್ಪೂನ್ ಬೇಕಾಗುತ್ತೆ. ಇದು ಬೇಕಿಂಗ್ ಸೋಡಾ. ಮತ್ತು ಇದು ಸರ್ಜಿಕಲ್ ಸ್ಪಿರಿಟ್ ಅಂತ. ನಿಮಗೆ ನಾರ್ಮಲಾಗಿ ಏನು ಇಂಜೆಕ್ಷನ್ ಕೊಡೋಕ್ಕೆ ಮುಂಚೆ ಏನು ಹಚ್ತಾರಲ್ಲ ಸ್ಕಿನ್ಗೆ, ಅದೇ ಇದು. ಮತ್ತು ಬೆಂಕಿ ಪಟ್ಟಣ. ಬನ್ನಿ ಶುರು ಮಾಡೋಣ. ಓಕೆ, ಇವಾಗ ನೀವು 4 ಸ್ಪೂನ್ ಸಕ್ಕರೆ ತಗೊಳ್ಳಿ. ನಾಲ್ಕು ಸ್ಪೂನ್ ಸಕ್ಕರೆ ತೊಗೊಂಡಿದ್ದೀನಿ. ಈ 4 ಸ್ಪೂನ್ ಸಕ್ಕರೆಗೆ ನೀವು ಹಾಕಬೇಕಾಗಿರುವಂಥದ್ದು 1 ಸ್ಪೂನು ಬೇಕಿಂಗ್ ಸೋಡಾ. ಹಾಕ್ಬಿಟ್ಟು ಇವಾಗ ಚೆನ್ನಾಗಿದೆ, ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಕಾಗಿದೆ, ಚೆನ್ನಾಗಿದೆ, ನಾವು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೇ ನಿಮಗೆ ಇದಕ್ಕೆ ರಿಸಲ್ಟ್ಸ್ ಬರೋದು, ಇಲ್ಲದ್ರೆ ಚೆನ್ನಾಗಿ ಬರೋದಿಲ್ಲ. ಮತ್ತು ಇನ್ನೊಂದು ಜ್ಞಾಪಕಕ್ಕೆ ಇರಲಿ, ನೀವು ಇದು ಮಾಡಬೇಕಾದ್ರೆ 4 ಸ್ಪೂನ್ ಸಕ್ಕರೆ ಜೊತೆಗೆ 1 ಸ್ಪೂನ್ ಬೇಕಿಂಗ್ ಸೋಡಾ. ಏನಂದರೆ 4:1 ಅಂತ ರೇಷ್ಯೋ ಬರುತ್ತೆ. ಸಕ್ಕರೆದು 4 ಮತ್ತು ನಿಮಗೆ ಬೇಕಿಂಗ್ ಸೋಡಾದು 1. ಸೊ ಇದನ್ನು ಮೇಂಟೈನ್ ಮಾಡಿದ್ರೇ ನಿಮಗೆ ಕರೆಕ್ಟಾಗಿರುವಂಥ ಒಂದು ರಿಸಲ್ಟ್ಸು ಆಚೆ ಕಡೆ ಬರೋದು, ರಿಯಾಕ್ಷನ್ನು ಗೊತ್ತಾಗೋದು. ಓಕೆ, ಇವಾಗ ನೀವೊಂದು ತಟ್ಟೆ ತಗೊಳ್ಳಿ ಅಥವಾ ತಟ್ಟೆನಲ್ಲಿ ಒಂದು ಸ್ವಲ್ಪ ಮಣ್ಣು ಹಾಕ್ಕೊಳ್ಳಿ, ಡ್ರೈ ಆಗಿರಬೇಕು ಮಣ್ಣು. ನನ್ನ ಹತ್ರ ಇಲ್ಲಿ ನಮಗೆ ಮಣ್ಣು ಅವೈಲೇಬಲ್ ಇರಲಿಲ್ಲ. ಸೊ ನಾವೊಂದು ತಟ್ಟೆ ಮೇಲೆ ಮಾಡ್ತಾ ಇದ್ದೀವಿ. ನೀವು ಒಂದ್ಸತಿ ತಟ್ಟೆ ಮೇಲೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ತಟ್ಟೆನ ನೀವು ಮತ್ತೆ ಉಪಯೋಗಿಸೋದಕ್ಕೆ ಆಗೋದಿಲ್ಲ. ಯಾಕಂದರೆ ಫುಲ್ಲು ಕೆಮಿಕಲ್ ಆಗಿರತ್ತೆ ಈ ತಟ್ಟೆ. ಮತ್ತು ನೀವು ಈ ಥರ ನೆಲದ ಮೇಲೆ ಕೂಡ ಟ್ರೈ ಮಾಡ್ಬೋದು, ಬಟ್ ನಾವು ತಟ್ಟೆ ಮೇಲೆ ಟ್ರೈ ಮಾಡ್ತಾ ಇದ್ದೀವಿ. ನೆಲದ ಮೇಲೆ ಮಾಡಿದ್ರೆ ನಿಮ್ಗೆ ಒಂದ್ಸತಿ ಕಪ್ಪಗಾಯಿತು ಅಂತ ಹೇಳಿದ್ರೆ ಅದು ಮತ್ತೆ ಸರಿ ಹೋಗೋದಿಲ್ಲ. ಸೊ ಬನ್ನಿ, ಇವಾಗ ನಾನೇನು ಸ್ಪಿರಿಟ್ ಅಂತ ಹೇಳಿದ್ನಲ್ಲ, ಈ ಸ್ಪಿರಿಟನ್ನು ನಾವು ಈ ತಟ್ಟೆಗೆ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಈ ಕ್ಯಾಪ್ ಅಷ್ಟು ನಾನು ಹಾಕೋತಾ ಇದ್ದೀನಿ. ಈಗ ನಾನು ಈ ಕ್ಯಾಪ್ ಅಷ್ಟು ಸ್ಪಿರಿಟನ್ನು ಇವಾಗ ನಾನು ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಮತ್ತು ಬೇಗಲೇ ನೀವು ಈ ಶುಗರ್ನ ಏನು ಮಿಕ್ಸ್ ಮಾಡ್ಕೊಂಡಿದ್ದೀರೋ ಹಾಕ್ಕೊಳ್ಳಿ. ಇದ್ರ ಮೇಲೆ ಹಾಕ್ಕೊಂಡಾಗಿದ ತಕ್ಷಣವೇ ನೀವು ಇದಕ್ಕೆ ಬೆಂಕಿ ಹಚ್ಚಬೇಕಾಗತ್ತೆ. ಈಗ ನೀವು ಈ ಮಣ್ಣು ಒಂದು ಪ್ಲೇಟಲ್ಲಿ ಮಣ್ಣು ತಗೊಳ್ಳಿ. ಆ ಮಣ್ಣು ಮೇಲೆ ಒಂದಿಷ್ಟು ಸ್ಪಿರಿಟ್ನ ಚಲ್ತಾ ಹೋಗಿ ಥರ. ಸ್ವಲ್ಪ ಸ್ಪಿರಿಟ್ ಹಾಕಿದ್ರೂ ಸಾಕು. ನೀವು ಸ್ಪಿರಿಟಿನ ಮೇಲೆ ನೀವು ಈ ಶುಗರು ಮತ್ತು ಬೇಕಿಂಗ್ ಸೋಡಾನ ಮಿಕ್ಸರ್ ಹಾಕಬೇಕಾಗತ್ತೆ. ಈಗ ಇದಕ್ಕೆ ಬೆಂಕಿ ಹಚ್ಚೋಣ, ಬನ್ನಿ.
ಓಕೆ, ಇವಾಗ ನೀವು ಈ ರಿಯಾಕ್ಷನ್ ಅನ್ನ ನೋಡಿದ್ದೀರಾ. ಈ ರಿಯಾಕ್ಷನ್ನಲ್ಲಿ ನಿಮಗೆ ಒಂದು ಸ್ವಲ್ಪ ಕೂಡ ಬೇಕಿಂಗ್ ಸೋಡಾ ಕಡಿಮೆ ಅಥವಾ ಹೆಚ್ಚಾದರೆ ನಿಮಗೆ ಜಾಸ್ತಿ ರಿಯಾಕ್ಷನ್ನ ನೋಡೋದಕ್ಕೆ ಬರೋದಿಲ್ಲ. ಸೊ ಬೇಕಿಂಗ್ ಸೋಡಾ ಹಾಕಬೇಕಾದ್ರೆ ಶುಗರ್ಗೆ ಸ್ವಲ್ಪ ನೋಡ್ಕೊಂಡು ಹಾಕಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ. ಜೊತೆಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರಲೇಬೇಕು ಅಂತ ನಾನು ಅನ್ಕೊತೀನಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಬಾಕ್ಸಲ್ಲಿ ಹಾಕಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಹೆಚ್ಚು ವೀಡಿಯೋಸ್ ಹಾಕ್ತಾ ಇರ್ತೀವಿ, ಇದೇ ಥರ ಚೆನ್ನಾಗಿರೋ ವೀಡಿಯೋಸ್ ಹಾಕ್ತೀವಿ, ಇನ್ಫಾರ್ಮೇಟಿವ್ ವೀಡಿಯೋಸ್ ಕೂಡ ನಾನು ನಿಮ್ಗೆ ಕೊಡ್ತಾ ಇರ್ತೀವಿ. ಸೊ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತೇನೆ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.